ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಹದಿನಾರನೇ ಸಂಚಿಕೆ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ಸಂಚಿಕೆಯ ಶೀರ್ಷಿಕೆ ಅಣ್ಣವರ ಬಗೆಗಿನ ಪ್ರಶ್ನೆಗಳು ಉತ್ತರಗಳು ಹೊಸ ವರ್ಷದಲ್ಲಿ ಜನವರಿ ಒಂದನೇ ತಾರೀಕು ನಾವು ಈ ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ನಿಮ್ಮ ಮುಂದೆ ಇಟ್ಟವು ಈ ಸಂಚಿಕೆಯನ್ನು ನೀವು ನೋಡುವಾಗ ಈ ತಿಂಗಳು ಮುಗಿದಿರುತ್ತೆ ಅಂದರೆ ಒಂದು ತಿಂಗಳಲ್ಲಿ ಹದಿನಾರು ಸಂಚಿಕೆಗಳು ನಿಮ್ಮ ಮುಂದೆ ಬಂದಿದೆ ಈ ಎಲ್ಲ ಸಂಚಿಕೆಗಳಿಗೆ ನೀವು ತುಂಬ ಮನಸ್ಸಿನಿಂದ ಪ್ರೋತ್ಸಾಹ ನೀಡಿದ್ದೀರಿ ಅರವತ್ತು ನಿಮಿಷಗಳ ರಾಜ್ಕುಮಾರ್ ಅವರನ್ನು ಕುರಿತಾದ ಒಂದು ಸಿಡಿಯನ್ನು ಮಾಡೋಕ್ಕೆ ಹೊರಟಾಗ ನನ್ನ ಮನಸ್ಸಿನಲ್ಲಿ ಅದಕ್ಕೆ ನಾನು ಕಂಡ ರಾಜ್ಕುಮಾರ್ ಅಂತ ಹೆಸರಿಡುವ ಯೋಚನೆ ಇತ್ತು ಆದರೆ ಹೋಗ್ತಾ ಹೋಗ್ತಾ ನನಗನ್ನಿಸ್ತು ಇದು ಕೇವಲ ನನ್ನೊಬ್ಬನ ಅನಿಸಿಕೆ ಅಲ್ಲ ಈ ರಾಜ್ಕುಮಾರ್ ಎನ್ನುವ ವ್ಯಕ್ತಿತ್ವದ ಬಗ್ಗೆ ಇಡೀ ನಾಡಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಭಾವನೆ ಇದೆ ಅಂತ ಹಾಗಾಗಿ ಈ ಸಂಚಿಕೆಗೆ ಒಂದು ಸಾರ್ವತ್ರಿಕವಾದ ಹೆಸರನ್ನು ಕೊಡಬೇಕು ಅಂತ ಅನ್ನಿಸಿದಾಗ ನನಗೆ ಹೊಳೆದ ಹೆಸರು ನಾಡು ಕಂಡ ರಾಜ್ಕುಮಾರ್ ಇವತ್ತು ಈ ಹದಿನಾರು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಾಗ ನನಗೆ ನಿಜವಾಗಿಯೂ ಈ ಸರಣಿಗೆ ನಾಡು ಕಂಡ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದು ಸಾರ್ಥಕವಾಯಿತು ಅಂತ ಧನ್ಯತ ಭಾವ ಇದೆ ಯಾಕೆಂದರೆ ನಾವು ಆರಂಭದಲ್ಲಿ ಒಂದು ಎಂಟರಿಂದ ಹತ್ತು ಸಂಚಿಕೆಗಳನ್ನು ಮಾಡಬಹುದೇನೋ ಅಂತ ಒಂದು ಅಂದಾಜು ಹಾಕ್ಕೊಂಡಿದ್ವು ಮೊದಲಿಗೆ ಒಂದು ಆರು ಸಂಚಿಕೆಗಳನ್ನು ಸಿದ್ಧಪಡಿಸ್ಕೊಂಡು ನಿಮ್ಮ ಮುಂದೆ ಬಂದ್ವು ಅದು ಹೇಗೆ ಬಂದ್ವು ಅಂದರೆ ಪ್ರೋಗ್ರೆಸ್ ಕಾರ್ಡ್ ಹಿಡ್ಕೊಂಡು ಮಕ್ಕಳು ಪೇರೆಂಟ್ಸ್ ಮುಂದೆ ಹೋಗಿ ನಿಂತ್ಕೋತಾರಲ್ಲ ಹಾಗೆ ನಿಂತ್ಕೊಂಡಿದ್ವು ನೀವು ನಮ್ಮ ಪ್ರೋಗ್ರೆಸ್ ಕಾರ್ಡನ್ನ ತೆಗೆದು ನೋಡಿದ್ರಿ ಭೇಷ್ ಅಂದ್ರಿ ಬೆನ್ನು ತಟ್ಟಿದ್ರಿ ಮೆಚ್ಚುಗೆಯ ಆಡಿದ್ರಿ ನಮ್ಮಲ್ಲಿ ಮತ್ತಷ್ಟು ಹುರುಪು ಬಂತು ನೋಡಿ ನೀವು ನೀಡಿದ ಸಲಹೆ ಸೂಚನೆ ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳು ಇದರಿಂದಾಗಿ ಈಗ ಹದಿನಾರು ಸಂಚಿಕೆಗಳನ್ನು ನಾವು ನಿಮ್ಮ ಮುಂದೆ ತರುವ ಹಾಗಾಗಿದೆ ಒಬ್ಬ ಸಹೃದಯ ವೀಕ್ಷಕರು ಹೇಳಿದ್ರು ನೂರು ಸಂಚಿಕೆಗಳನ್ನು ಮಾಡಿ ಸರ್ ಅಂತ ಯಾಕಾಗಬಾರ್ದು ಆ ರಾಜ್ಕುಮಾರ್ ಅನ್ನುವ ಪುಣ್ಯ ಚೇತನದ ಆಶೀರ್ವಾದ ನಮ್ಮ ಮೇಲೆ ಇರುವಾಗ ಖಂಡಿತವಾಗಿಯೂ ನಾವು ನೂರು ಸಂಚಿಕೆಗಳನ್ನು ಮಾಡೋಣ ಅಂತ ನಿಮ್ಮ ಜೊತೆ ಈ ನಮ್ಮ ಅನಿಸಿಕೆಗಳನ್ನು ಹಂಚ್ಕೋತಾ ಇದ್ದೀವಿ ಒಬ್ಬರು ಕೇಳ್ತಾರೆ ರಾಜ್ಕುಮಾರ್ ಅವರ ಚಿತ್ರಗಳ ತಂತ್ರಜ್ಞಾನದ ಬಗ್ಗೆ ಹೇಳಿ ಅಂತ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿರಲಿಲ್ಲ ಸದ್ಯದಲ್ಲೇ ಖಂಡಿತವಾಗಿಯೂ ಆ ಬಗ್ಗೆ ಒಂದು ಸಂಚಿಕೆಯನ್ನು ಹೊರತರ್ತೀವಿ ಇನ್ನೊಬ್ಬರು ಹೇಳ್ತಾರೆ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಪಾರ್ವತಮ್ಮನವರು ಹಾಗೂ ವರದಪ್ಪನವರ ಪಾತ್ರದ ಬಗ್ಗೆ ಹೇಳಿ ಅಂತ ಎಷ್ಟು ಸುಂದರವಾದ ಪ್ರಶ್ನೆ ಇದು ಅಂದರೆ ನನಗೆ ನಿಜವಾಗಲೂ ಆಯ್ತು ಇದನ್ನು ಕೇಳಿ ಯಾಕೆಂದರೆ ಸದ್ಯದಲ್ಲೇ ನಾವು ಖಂಡಿತವಾಗಿಯೂ ಆ ಕುರಿತು ಕೂಡ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತೀವಿ ಇನ್ನೊಬ್ಬ ವೀಕ್ಷಕರು ರಾಜ್ಕುಮಾರ್ ಅವರ ಯೋಗಾಭ್ಯಾಸ ಯೋಗ ಸಾಧನೆಯ ಬಗ್ಗೆ ಸಂಚಿಕೆ ಮಾಡಿ ಅಂತ ಹೇಳಿದ್ದಾರೆ ಮತ್ತೊಬ್ಬರು ರಾಜಕುಮಾರ್ ಅವರ ಭಾಷಾ ಬಳಕೆ ಕೇವಲ ಚಿತ್ರಗಳಲ್ಲಷ್ಟೇ ಅಷ್ಟೇ ಅಲ್ಲ ಖಾಸಗಿ ಜೀವನದಲ್ಲಿ ಹೊರಗೆ ಸಾರ್ವಜನಿಕ ಜೀವನದಲ್ಲಿ ಅವರ ಭಾಷೆಯನ್ನು ಹೇಗೆ ಇದ್ದರು ಅಂತ ಖಂಡಿತವಾಗಿಯೂ ನಮ್ಮ ಮುಂದಿನ ಸಂಚಿಕೆಗಳೆಲ್ಲ ಈ ನಿಮ್ಮ ಸಲಹೆ ಸೂಚನೆ ಪ್ರಶ್ನೆಗಳ ಮೇಲೆಯೇ ಆಧಾರಿತವಾಗಿದೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಪ್ರಸಾರವಾದ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹದಿನಾಲ್ಕನೇ ಸಂಚಿಕೆಯಲ್ಲಿ ಅಣ್ಣವರ ಸಂಗೀತದ ಜ್ಞಾನದ ಬಗ್ಗೆ ನಾವು ಒಂದು ಸ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು ಅಲ್ಲಿ ಹಂಸಲೇಖ ಅವರು ರಾಜ್ಕುಮಾರ್ ಅವರ ಬಗ್ಗೆ ಏನು ಅಭಿಪ್ರಾಯ ಹೇಳಿದ್ದಾರೆ ಅನ್ನೋದನ್ನು ಹೇಳಿದ್ವು ಅದಕ್ಕೆ ಒಬ್ಬ ವೀಕ್ಷಕರು ಹೇಳಿದ್ದಾರೆ ಹಂಸಲೇಖ ಅವರದ್ದು ಪ್ರತಿಭೆಯ ಕಡಲು ಅವರು ನೀವು ರಾಜ್ಕುಮಾರ್ ಅವರನ್ನು ಹೊಗಳುವ ಭರದಲ್ಲಿ ಅವರನ್ನು ಕೆಳಗಿಳಿಸಬೇಡಿ ಈ ಭಟ್ಟಂಗಿತನ ಬೇಡ ಅಂತ ಹೇಳಿದ್ದಾರೆ ಆ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ ನಾವು ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಇಲ್ಲಿ ನಾವು ಹೊಗಳ ಕೆಲಸವನ್ನು ಮಾಡ್ತಾ ಇಲ್ಲ ಭಟ್ಟಂಗಿತನ ನಮ್ಮ ಪ್ರವೃತ್ತಿಯಲ್ಲಿ ಇಲ್ಲ ಹಂಸಲೇಖ ಅವರು ರಾಜ್ಕುಮಾರ್ ಅವರ ಬಗ್ಗೆ ಪತ್ರಿಕೆಯಲ್ಲಿ ಸ್ವತಃ ಬರೆದಿರುವ ಲೇಖನದಲ್ಲಿ ಪ್ರಸ್ತಾಪವಾಗಿರುವ ಅಂಶಗಳನ್ನು ನಾವು ಅಭಿಮಾನಿಗಳ ಗಮನಕ್ಕೆ ತಂದಿದ್ದೀವಿ ಅಷ್ಟೇ ಅದೇ ರೀತಿಯಲ್ಲಿ ರಂಗರಾಯರು ರಾಜ್ಕುಮಾರ್ ಅವರ ಗಾಯನವನ್ನು ನೋಡಿ ನೀವು ಎಸ್ ಪಿ ಬಿ ಅವರಿಗಿಂತ ಚೆನ್ನಾಗಿ ಹಾಡಿದ್ದೀರಾ ಆ ಮಾತನ್ನು ನಾನು ಅವರು ಎದುರಿಗೆ ಬೇಕಾದರೂ ಹೇಳ್ತೀನಿ ಅಂತ ರಂಗರಾಯರು ಹೇಳಿದ ಮಾತನ್ನು ನಾವು ಹೇಳಿದ್ವಿ ಹೊರತು ಇಲ್ಲಿ ಎಸ್ ಪಿ ಬಿ ಅವರಿಗೆ ಯಾವುದೇ ಒಂದು ರೀತಿಯ ನಾವು ಅವ್ರನ್ನ ಕೆಳಗೆ ಇಳಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿದವರಲ್ಲ ಮತ್ತೊಬ್ಬ ವೀಕ್ಷಕರು ಟಿ ಜಿ ಲಿಂಗಪ್ಪನವರು ಎಂಥ ಅದ್ಭುತವಾದ ಸಂಗೀತ ನಿರ್ದೇಶಕರು ಅವ್ರ ಬಗ್ಗೆ ನೀವು ಯಾಕೆ ಪ್ರಸ್ತಾಪ ಮಾಡಿಲ್ಲ ಅಂತ ಕೇಳಿದ್ರು ಟಿ ಜಿ ಲಿಂಗಪ್ಪನವರು ನನ್ನ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕರು ಆ ವೀಕ್ಷಕರಿಗೆ ನಾನು ವೈಯಕ್ತಿಕವಾಗಿ ಉತ್ತರವನ್ನು ಕೊಟ್ಟಿದ್ದೀನಿ ಸಾರ್ವತ್ರಿಕವಾಗಿ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಟಿ ಜಿ ಲಿಂಗಪ್ಪನವರನ್ನು ಕುರಿತಾದ ಕಾರ್ಯಕ್ರಮ ನಮ್ಮ ಸಿನಿಮಾ ಸ್ವಾರಸ್ಯ ಅಂಕ್ ಒಂದು ಸರಣಿಯಲ್ಲಿ ನೀವು ಮುಂದೆ ನೋಡಬಹುದು ಅಂತ ಇಲ್ಲಿ ರಾಜ್ಕುಮಾರ್ ಅವರ ಬಗ್ಗೆ ಅವರು ಏನು ಹೇಳಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲದೆ ಇರೋದರಿಂದ ನಾವು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಇದು ಪ್ರಾತಿನಿಧಿಕವಾಗಿ ಸಂಗೀತ ಕ್ಷೇತ್ರದ ದಿಗ್ಗಜರು ರಾಜ್ಕುಮಾರ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಆ ಹೇಳಿಕೆಗಳನ್ನು ಕೇಳಿದ್ರೆ ನಮಗೆ ರಾಜ್ಕುಮಾರ್ ಅವರ ಸಂಗೀತ ಜ್ಞಾನ ಎಷ್ಟಿತ್ತು ಅನ್ನೋದು ಅರಿವಿಗೆ ಬರುತ್ತೆ ಅದನ್ನು ಸಮುದಾಯದ ಮುಂದೆ ಇಡುವಂಥದ್ದು ಒಂದು ಪ್ರಯತ್ನ ಅಷ್ಟೇ ನಮ್ಮದು ಇನ್ನೊಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ ನಾವಿಲ್ಲಿ ಊಹಾಪೋಹದಿಂದ ಯಾವುದೇ ವಿಷಯವನ್ನು ಮಂಡನೆ ಮಾಡೋದಿಲ್ಲ ನಮ್ಮ ಹತ್ರ ದಾಖಲೆ ಇದ್ದರೆ ಮಾತ್ರ ಹಾಗೂ ನಾವೇ ಅದನ್ನು ಅನುಭವಿಸಿದರೆ ನಾವು ಕೇಳಿದರೆ ನೋಡಿದರೆ ಅದನ್ನು ಮಾತ್ರ ನಾವಿಲ್ಲಿ ಪ್ರಸ್ತುತ ಪಡಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೂ ಕೆಲವು ಪ್ರಶ್ನೆಗಳು ನೋಡಿದ ಕೂಡಲೇ ನಮಗೆ ದುಃಖ ಆಗುತ್ತೆ ಸಂಕಟ ಆಗುತ್ತೆ ನೋವಾಗುತ್ತೆ ಅಷ್ಟೇ ಅಲ್ಲ ಕೋಪ ಕೂಡ ತರಿಸುತ್ತೆ ಯಾಕೆಂದರೆ ಆ ಪ್ರಶ್ನೆಗಳು ಹಾಗಿವೆ ಶಂಕರನಾಗ್ ಅವರ ಅಕಾಲ ಮರಣಕ್ಕೂ ರಾಜ್ಕುಮಾರ್ ಅವರಿಗೂ ಏನು ಸಂಬಂಧ ರಾಜ್ಕುಮಾರ್ ಅವರು ವಿಷ ಸೇವಿಸಿದ್ರಲ್ಲ ಆ ಘಟನೆಯ ಬಗ್ಗೆ ಹೇಳಿ ಈ ರೀತಿಯ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ನೋಡಿದಾಗ ನನಗೆ ನಮ್ಮ ಕಾಲದಲ್ಲಿ ಒಂದು ಪತ್ರಿಕೆ ಬರ್ತಾಯಿತ್ತು ಹಿಂದೂ ನೇಷನ್ ಅಂತ ಆ ಪತ್ರಿಕೆಯ ಹೆಸರು ಟ್ಯಾಬ್ಲಾಯ್ಡ್ ಆಕಾರದಲ್ಲಿ ಬರ್ತಾಯಿತ್ತು ಅದು ಯಾವಾಗ ಬರ್ತಿತ್ತು ಅಂತ ಗೊತ್ತಿಲ್ಲ ಯಾವಾಗಲೂ ನಮಗೆ ಸ್ಟ್ಯಾಂಡಲ್ಲಿ ಕಾಣಿಸೋದು ಅದರಲ್ಲಿ ಹೆಡ್ಡಿಂಗ್ಗಳು ಇತ್ತು ಎಮ್ ಜಿ ಆರ್ ಹಾಗೂ ಜಯಲಲಿತಾ ಹೋಟೆಲ್ ರೂಮಿನಲ್ಲಿ ಏನು ಮಾಡುತ್ತಿದ್ದರು ಈ ಥರದ ಹೆಡ್ಡಿಂಗ್ ಹಾಕ್ಕೊಂಡು ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ ಪ್ರಕಟವಾಗೋ ಪತ್ರಿಕೆ ಇವರು ಚೆನ್ನೈಗೆ ಹೋಗಿ ಎಮ್ ಜಿ ಆರ್ ಜಯಲಲಿತಾ ಇಳ್ಕೊಂಡಿದ್ದಂಥ ರೂಮ್ನಲ್ಲಿ ಏನು ನಡೀತು ಅನ್ನೋದನ್ನ ನೋಡಿಕೊಂಡು ಬಂದು ಬರದೋರ ಹಾಗೆ ಬರಿತಾ ಇದ್ರು ಇದು ಈ ಪೀತ ಪತ್ರಿಕೋದ್ಯಮ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಪತ್ರಿಕೆ ಇವತ್ತು ನಾವು ಎಷ್ಟೋ ಕಡೆ ಕೆಲವು ವಾಹಿನಿಗಳಲ್ಲಿ ಕೂಡ ನೋಡ್ತೀವಿ ಯಾವುದೇ ಒಂದು ವಿಚಾರ ಇಲ್ಲದೇ ಇದ್ರೂ ಕೂಡ ಒಂದು ಅಂಶವನ್ನು ಇಟ್ಕೊಂಡು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ವೀಕ್ಷಕರ ಸಹನೆಯನ್ನು ಪರೀಕ್ಷೆ ಮಾಡುವ ಹಾಗೆ ಅರ್ಧ ಗಂಟೆ ಎಳೆದು ಕೊನೆಗೆ ಈ ಗುಡ್ಡ ಬಗೆದು ಇಲಿ ಹಿಡಿದ್ರು ಅಂತಾರಲ್ಲ ಹಾಗೆ ಒಂದು ಸಣ್ಣ ವಿಚಾರವನ್ನು ಅವ್ರ ಮುಂದೆ ಮಂಡನೆ ಮಾಡ್ತಾರಲ್ಲ ಈ ರೀತಿಯ ಯಾವುದೇ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ನಮಗಿಲ್ಲ ಆದ್ದರಿಂದ ಮೊದಲನೇ ಪ್ರಶ್ನೆ ಶಂಕರನಾಗ್ ಅವರ ಅಕಾಲ ಮರಣಕ್ಕೂ ರಾಜ್ಕುಮಾರ್ ಅವರಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಕೇಳ್ತಾರಲ್ಲ ಅವರು ಮೊದಲು ಹೋಗಿ ಮನಃಶಾಸ್ತ್ರಜ್ಞರ ಹತ್ರ ಮನೋವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಅಷ್ಟೇ ಇನ್ನು ರಾಜ್ಕುಮಾರ್ ಅವರು ವಿಷ ಸೇವಿಸಿದರು ಆ ಘಟನೆ ಬಗ್ಗೆ ಹೇಳಿ ಅಂತ ಹೇಳ್ತಿರಲ್ಲ ಒಂದು ಮಾತು ಹೇಳ್ತೀನಿ ರಾಜ್ಕುಮಾರ್ ಅವರು ಎಷ್ಟು ಸಮಚಿತ್ತದವರು ಅನ್ನೋದಕ್ಕೆ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ತಮ್ಮ ಸೋದರಿಯ ಮರಣದ ಸುದ್ದಿ ಬಂದಾಗ ಕೂಡ ನಿರ್ಮಾಪಕರು ನಷ್ಟಕ್ಕೊಳಗಾಗಬಾರ್ದು ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ರಾತ್ರಿ ಚಿತ್ರೀಕರಣವನ್ನು ಮುಗಿಸಿಕೊಟ್ಟು ಅಂತ್ಯ ಸಂಸ್ಕಾರಕ್ಕೆ ಹೋದಂಥ ಜೀವ ಅದು ಅಂಥ ವಜ್ರದೇಹಿಯವರು ಅಂಚ ಅಂಥ ಹೃದಯ ಅವರದ್ದು ಆ ವ್ಯಕ್ತಿ ವೀರಪ್ಪನಿಂದ ಅಪಹರಣಕ್ಕೊಳಗಾದಾಗ ನೂರ ಎಂಟು ದಿನಗಳ ಕಾಲ ತಮ್ಮ ಸಮಚಿತ್ತವನ್ನು ಕಾಪಾಡಿಕೊಂಡಿದ್ದವರು ಅವರು ಯೋಗ ಸಾಧಕರು ಯೋಗ ಪಟುಗಳು ಸ್ವತಃ ಸ್ವಭಾವತಃ ಯೋಗಿಗಳು ಆಧ್ಯಾತ್ಮ ಚಿಂತಕರು ಇಂಥವರು ಒಂದು ಸಾಂಸಾರಿಕವಾದ ತೊಂದರೆ ಬಂತು ಅಂತ ಹೇಳಿ ವಿಷ ತಗೊಂಡರು ಅಂತ ಯಾರಾದರೂ ಸುದ್ದಿ ಹಬ್ಬಿಸ್ತಾರಲ್ಲ ಆ ವ್ಯಕ್ತಿಗಳ ಮನಸ್ಥಿತಿಯನ್ನು ನಾವು ನೋಡಬೇಕೆ ಹೊರತು ಇಲ್ಲಿ ರಾಜ್ಕುಮಾರ್ ಅವರು ಮರುದಿನವೇ ಟಿ ವಿಗಳಲ್ಲಿ ಕಾಣಿಸ್ಕೊಂಡು ನಾನು ಕ್ಷೇಮವಾಗಿದ್ದೇನೆ ಅಂತ ಅಭಿಮಾನಿಗಳಿಗೆ ಹೇಳಿದ್ರು ರಾಜ್ಕುಮಾರ್ ಅವರಿಗೆ ಸಾಂಸಾರಿಕ ತೊಂದರೆಗಳು ಬಂದಿದ್ದು ಇವತ್ತು ಮೊದಲಲ್ಲ ಸ್ವಾಮಿ ಆರಂಭದಿಂದಲೂ ಬಂದಿದೆ ನೋಡಿ ಬೇಡ್ರ ಕಣ್ಣಪ್ಪ ಚಿತ್ರಕ್ಕೆ ಅವರು ಆಯ್ಕೆ ಆಗೋದಕ್ಕೂ ಮುಂಚೆ ಸ್ಕ್ರೀನ್ ಟೆಸ್ಟ್ ಮುಗಿಸಿ ಬಂದಿರ್ತಾರೆ ಅನಾರ್ಕಲಿ ಇಂಥ ಒಂದು ಸಿ ಹಿಂದಿ ಸಿನಿಮಾ ಆ ಸಿನಿಮಾ ನೋಡೋದಕ್ಕೆ ಹೋಗಿರ್ತಾರೆ ಅವರಿಗೆ ಮನಸ್ಸಿನಲ್ಲಿ ಎಷ್ಟು ತಳಮಳ ಇತ್ತು ಅಂದರೆ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ಆಗದೆ ಹೋದರೆ ನನ್ನ ಮುಂದೆ ಭವಿಷ್ಯ ಏನು ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಆ ಚಿತ್ರದ ಫ್ರೇಮ್ಗಳು ಓಡ್ತಾ ಇದ್ವೇ ಹೊರತು ಇವರು ಅದನ್ನು ನೋಡ್ತಾನೂ ಇರಲಿಲ್ಲ ಇವ್ರ ಮನಸ್ಸಿನೊಳಗೆ ಅದು ಇಳ್ದೇ ಇಳಿದೂ ಇರಲಿಲ್ವಂತೆ ಅದಾದ ಮೇಲೆ ಸಿನಿಮಾ ನಿರ್ಮಾಪಕರ ಕಡೆಯಿಂದ ಇವರಿಗೆ ಒಂದು ಲಕೋಟೆ ಬರುತ್ತೆ ಆ ಲಕೋಟೆಯನ್ನು ಕೈಯಲ್ಲಿ ಹಿಡ್ಕೊಂಡು ರಾಜ್ಕುಮಾರ್ ಇದನ್ನು ಓಪನ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ ಯಾಕೆಂದರೆ ನಾನು ಅದನ್ನೇನಾದರೂ ತೆಗೆದ ತಕ್ಷಣ ಅದರಲ್ಲಿ ನೀವು ಆಯ್ಕೆ ಆಗಿಲ್ಲ ಅಂತ ಇದ್ದರೆ ನಾನು ಏನು ಮಾಡಬೇಕು ಮುಂದೆ ಕೊನೆಗೆ ಲಕೋಟೆಯನ್ನು ಓಪನ್ ಮಾಡ್ತಾರೆ ನೀವು ಆಯ್ಕೆಯಾಗಿದ್ದೀರಾ ಅನ್ನುವ ಸುದ್ದಿಯನ್ನು ಓದ್ತಾರೆ ಓದಿದ ತಕ್ಷಣ ಅವರಿಗೆ ಒಂದು ಎಂಟು ಹತ್ತು ಕ್ಷಣಗಳ ಕಾಲ ಹೃದಯ ನಿಂತೆ ಹೋಗಿತ್ತಂತೆ ಇಂಥ ಸಂದಿಗ್ಧಗಳನ್ನೆಲ್ಲ ಎದುರಿಸಿ ಬಂದಿರುವ ಒಬ್ಬ ವ್ಯಕ್ತಿ ತಮ್ಮ ಸಂಸಾರದಲ್ಲಿ ಯಾವುದೋ ಒಂದು ಘಟನೆ ನಡೀತು ಅಂತ ಹೇಳಿ ಅದಕ್ಕಾಗಿ ವಿಷ ತೊಗೊಂಡ್ರು ಅಂತ ಯಾರಾದರೂ ಸುದ್ದಿ ಹಬ್ಬಿಸ್ತಾರೆ ಅಂದರೆ ಆ ಹಬ್ಬಿಸಿದವರ ಬಗ್ಗೆ ನಾವು ಮಾತಾಡಬೇಕೆ ಹೊರತು ರಾಜ್ಕುಮಾರ್ ಅವರ ಬಗ್ಗೆ ಖಂಡಿತವಾಗಿಯೂ ಅಲ್ಲ ಇನ್ನೊಬ್ಬರು ಕೇಳಿದ್ದಾರೆ ರಾಜ್ಕುಮಾರ್ ಹಾಗೂ ದ್ವಾರಕೀಶ್ ಅವರ ಬಗ್ಗೆ ಹೇಳಿ ಸಾರ್ ಅಂತ ಸ್ವಾಮಿ ದ್ವಾರಕೀಶ್ ಅವರು ಕನ್ನಡದ ಒಬ್ಬ ನಿರ್ಮಾಪಕರು ಕನ್ನಡದಲ್ಲಿ ತಮ್ಮದೇ ಆದ ಸ್ಥಾನ ಪಡೆದಿದ್ದಾರೆ ಚಿತ್ರಗಳನ್ನು ತೆಗೆದಿದ್ದಾರೆ ರಾಜ್ಕುಮಾರ್ ಅವರ ಜೊತೆಗೂ ತೆಗೆದಿದ್ದಾರೆ ಬೇರೆಯವರ ಜೊತೆಗೂ ತೆಗೆದಿದ್ದಾರೆ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ಈಗಾಗಲೇ ನಮ್ಮ ಸೋದರ ವಾಹಿನಿಯೊಂದರಲ್ಲಿ ಅವರ ಬಂಧುಗಳಾದ ಭಾರ್ಗವ ಅವರು ಹೇಳ್ತಾ ಇದ್ದಾರೆ ದ್ವಾರಕೀಶ್ ಅವರಿಗೆ ಸಂಬಂಧಿಸಿದ್ದೇನಿದ್ರು ಅವರು ಹೇಳ್ತಾರೆ ಯಾಕೆಂದರೆ ದ್ವಾರಕೀಶ್ ಅವರ ಖಾಸಗಿ ಜೀವನದ ಬಗ್ಗೆ ನಮಗೇನೂ ಗೊತ್ತಿಲ್ಲ ಚಿತ್ರರಂಗದಲ್ಲಿ ಅವರು ಮಾಡಿರುವ ಸಾಧನೆ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ನಾವು ನಮ್ಮ ಸಿನಿಮಾ ಸ್ವಾರಸ್ಯ ಅಂಕಣದಲ್ಲಿ ಮುಂದಿನ ವಾರದಿಂದಲೇ ಪ್ರಸಾರ ಆರಂಭ ಆಗುತ್ತೆ ಅಲ್ಲಿ ನೀವು ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ನೋಡಬಹುದು ಇನ್ನೊಂದು ಪ್ರಶ್ನೆ ರಾಜ್ ಲೀಲಾ ವಿನೋದ ಪುಸ್ತಕದ ಬಗ್ಗೆ ಹೇಳಿ ಸಾರ್ ಅಂತ ಕೇಳ್ತಾರೆ ಪುಸ್ತಕ ಮಾರುಕಟ್ಟೆಯಲ್ಲಿದೆ ನೀವು ತಗೊಳ್ಳಿ ಓದಿ ಅದನ್ನು ಬರೆದವರು ರವಿ ಬೆಳಗೆರೆಯವರು ಅವರು ಈಗ ನಮ್ಮೊಂದಿಗಿಲ್ಲ ಆದರೆ ರಾಜ್ಕುಮಾರ್ ಅವರು ಮರಣ ಹೊಂದಿದಾಗ ಅವರು ಒಂದು ಲೇಖನವನ್ನು ಬರೆದಿದ್ದರು ವಿಜಯ ಕರ್ನಾಟಕದಲ್ಲಿ ಒಬ್ಬ ಅಣ್ಣನಿದ್ದ ಅವನು ನಿರ್ಗಮಿಸಿದ್ದಾನೆ ಆ ಲೇಖನದ ಹೆಡ್ಡಿಂಗು ಆ ಲೇಖನದ ಒಳಗೆ ಅವರು ಹೇಳ್ತಾರೆ ತೆರೆಯ ಮೇಲೆ ತಾವು ಅಭಿನಯಿಸಿರುವ ಪಾತ್ರಗಳು ಹಾಗೂ ಪ್ರತಿಪಾದಿಸಿರುವ ಮೌಲ್ಯಗಳು ಇವುಗಳಿಗೆ ವಿರುದ್ಧವಾಗಿ ನಡ್ಕೋಬಾರ್ದು ಅನ್ನುವ ಅರಿವು ರಾಜ್ಕುಮಾರ್ ಅವರಿಗಿತ್ತು ಅಂತ ಇದೇ ರವಿ ಬೆಳಗಿಯರವರು ಆ ಪುಸ್ತಕವನ್ನು ಬರೀತಾರೆ ಆದರೆ ಕಾಲಘಟ್ಟ ಬೇರೆ ಆ ಪುಸ್ತಕದಲ್ಲಿ ಏನಿದೆಯೋ ಅದು ಓದಿದಾಗ ನಿಮಗೆ ಅರ್ಥವಾಗುತ್ತೆ ಇನ್ನೊಂದು ಮಾತನ್ನು ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ ಲೀಲಾವತಿಯವರು ಒಬ್ಬ ಹಿರಿಯ ನಟಿ ಅದೊಂದು ಹಿರಿಯ ಜೀವ ಅವರ ಮಗ ವಿನೋದ್ರಾಜ್ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುವಂಥ ಒಬ್ಬ ಸಭ್ಯ ನಟ ಅವರು ನಮ್ಮೊಂದಿಗಿದ್ದಾರೆ ನಮ್ಮ ಪುಣ್ಯ ಈ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರೋರು ಲೀಲಾವತಿಯವರು ವಿನೋದ್ ರಾಜ್ ಅವರು ಹಾಗಾಗಿ ನಾವು ಆ ವಿಚಾರದ ಬಗ್ಗೆ ನಮ್ಮಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಇರೋದರಿಂದ ಅಂಥ ಪ್ರಶ್ನೆಗಳಿಗೆ ನಾವು ಯಾವುದೇ ಉತ್ತರವನ್ನು ಕೊಡೋದಿಲ್ಲ ದಯವಿಟ್ಟು ನಮ್ಮಿಂದ ಅಂಥ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬೇಡಿ ಆ ವ್ಯಕ್ತಿಗಳ ಬಗ್ಗೆ ಬೇರೆ ಬೇರೆ ವಾಹಿನಿಗಳಲ್ಲಿ ಸಂದರ್ಶನಗಳು ಬರ್ತಾ ಇದೆ ಅಲ್ಲಿ ಏನು ಮಾಹಿತಿ ಕೊಡ್ತಾರೋ ನಮಗೆ ಬೇಡ ನಮ್ಮ ಸಂಚಿಕೆಗಳ ಉದ್ದೇಶವನ್ನು ನಾವು ಮತ್ತೊಮ್ಮೆ ನಿಮಗೆ ಹೇಳಿಬಿಡ್ತೀವಿ ಕೇಳಿ ಇದು ಒಂದು ರೀತಿಯಲ್ಲಿ ರೀ ವಿಸಿಟಿಂಗ್ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಮರು ಅಧ್ಯಯನ ನಾವು ಮಾಡೋಕ್ಕೆ ಹೊರಟಿರೋದು ಯಾಕೆಂದರೆ ರಾಜ್ಕುಮಾರ್ ಅವರು ತುಂಬ ವಿಚಾರಗಳನ್ನು ತಮ್ಮಲ್ಲೇ ಇಟ್ಕೊಂಡ್ಬಿಟ್ಟಿದ್ರು ಅವರಿಗೆ ಸಂಗೀತ ಬರುತ್ತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಅವ್ರಿಗೆ ಇನ್ನೂ ಏನೇನು ಬರ್ತಾಯಿತ್ತು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು ಯಾಕೆಂದರೆ ಅವರು ಸ್ವಯಂ ತಮ್ಮ ವಿಚಾರವನ್ನು ಹೇಳಿಕೊಳ್ಳೋ ಅಂಥ ಒಂದು ಪ್ರವೃತ್ತಿ ಅವರಲ್ಲ ಎಲೆಮರೆಯ ಕಾಯಿ ಬೂದಿ ಮುಚ್ಚಿದ ಕೆಂಡ ಅಂತ ನಾವು ಹೇಳ್ತೀವಲ್ಲ ಹಾಗೆ ಅವರು ಎಲೆಮರೆಯ ಕಾಯಿ ಹಾಗೆ ಇದ್ದವರು ಆದರೆ ತಾವು ಏನು ಕೊಡಬೇಕಾಗಿತ್ತು ಕನ್ನಡ ಚಿತ್ರರಂಗಕ್ಕೆ ಅದನ್ನು ನಿರ್ವಂಚನೆಯಿಂದ ಕೊಟ್ಟು ಹೋಗಿದ್ದಾರೆ ಆ ಪುಣ್ಯಾತ್ಮನ ಬಗ್ಗೆ ಇರುವಂಥ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿಕೊಂಡು ಅದನ್ನು ಒಂದು ಹೊಸ ಬೆಳಕಿನಲ್ಲಿ ಇಟ್ಟು ನೋಡುವ ಪ್ರಯತ್ನ ನಮ್ಮದು ಅಷ್ಟೇ ಕಾರ್ಯಕ್ರಮವನ್ನು ಮುಗಿಸೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದು ತುಂಬ ಸುಲಭ ಒಂದು ರೀತಿಯಲ್ಲಿ ನೋಡಿದ್ರೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ತುಂಬ ಕಷ್ಟ ಇದೇನು ಹೀಗೆ ವಿರುದ್ಧವಾದ ಹೇಳಿಕೆ ಕೊಡ್ತಾ ಇದ್ದೀರಿ ಅಂತ ಆಶ್ಚರ್ಯ ಪಡಬೇಡಿ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದು ಸುಲಭ ಯಾಕೆ ಅಂದರೆ ಬೆಟ್ಟದಷ್ಟು ವಿಚಾರಗಳಿದೆ ಆದರೆ ಕಷ್ಟ ಯಾಕಪ್ಪ ಅಂದರೆ ಈಗಾಗಲೇ ತುಂಬ ವಿಚಾರಗಳ ಬಗ್ಗೆ ಅನೇಕ ಜನ ಬೇರೆ ಬೇರೆ ರೀತಿಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ವಿಷನ್ ಮೀಡಿಯಾದಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ಬಂದುಬಿಟ್ಟಿದೆ ಆದ್ದರಿಂದ ನಾವು ಯಾರೋ ಹೇಳಿದ ವಿಚಾರವನ್ನು ಹಳಸಲು ವಿಚಾರವನ್ನು ನಿಮ್ಮ ಮುಂದೆ ತಂದಿಟ್ಟರೆ ನಿಮಗೆ ಬೇಸರ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ಹೊಸದೊಂದು ಬೆಳಕಿನಲ್ಲಿಟ್ಟು ನೋಡಿದಾಗ ಆ ಪುಟಕ್ಕಿಟ್ಟ ಚಿನ್ನ ನಮಗೆ ಕಾಣಿಸುತ್ತೆ ಅದರ ದರ್ಶನವನ್ನು ಮಾಡಿಸೋದು ನಮ್ಮ ಉದ್ದೇಶ ಸಂಚಿಕೆ ಹದಿನಾರರಲ್ಲಿ ಅವರು ನುಡಿಸ್ತಾ ಇದ್ದಂಥ ವಾದ್ಯದ ಹೆಸರು ಯೂನಿಸ್ಯಾಕ್ಸ್ ಅಂತ ನಾನು ಹೇಳಿದ್ದೆ ಅದು ಬಹುಶಃ ಸ್ಯಾಕ್ಸೋಫೋನಿನ ಒಂದು ಕಂಬೈನ್ಡ್ ಒಂದು ವರ್ಷನ್ ಅಂತ ನಾನು ಅಂದ್ಕೊಂಡು ಆ ಹೆಸರನ್ನು ಹೇಳಿದ್ದೆ ಆದರೆ ಒಬ್ಬ ವೀಕ್ಷಕರು ಅದನ್ನು ತಿದ್ದಿದ್ದಾರೆ ಅದು ಯುನಿವಾಕ್ಸ್ ಅಂತ ಒಂದು ಅಕ್ಷರ ಮಾತ್ರ ನನ್ನಿಂದ ತಪ್ಪಾಗಿದೆ ಅದೇ ರೀತಿ ಕಣ್ಣೀರ ಧಾರೆ ಇದೇಕೆ ಇದೇಕೆ ನನ್ನೊ ನನ್ನೊಲವಿನ ಹೂವೆ ಈ ಕೋಪವೇಕೆ ಅಂತ ಆಗಿದೆ ಅಲ್ಲಿ ಶೋಕವೇಕೆ ಅಂತ ಆಗಬೇಕಾಗಿತ್ತು ಎರಡು ಅಕ್ಷರ ಇಲ್ಲಿ ತಪ್ಪಾಗಿದೆ ಅದರಿಂದ ದಯವಿಟ್ಟು ಕೋಪ ಮಾಡ್ಕೋಬೇಡಿ ನಮ್ಮ ಸಂಚಿಕೆಗಳನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಇದ್ದೀರಿ ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ನಾವು ಏನು ಸರ್ವಜ್ಞರಲ್ಲ ನಾವು ಕೂಡ ನಿಮ್ಮ ಹಾಗೆ ಅಣ್ಣವರ ಅಭಿಮಾನಿಗಳು ನಮ್ಮಿಂದನೂ ಮಾಹಿತಿಯನ್ನು ಸಂಗ್ರಹ ಮಾಡುವಾಗ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ಈ ಪತ್ರಿಕೆಗಳಲ್ಲಿ ಕಣ್ತಪ್ಪಿನಿಂದ ಆಯಿತು ಅಂತಾರೆ ಹಾಗೆ ನಮ್ಮ ಬಾಯಿ ತಪ್ಪಿನಿಂದ ಏನಾದರೂ ಆಗಿರಬಹುದು ಅಥವಾ ನನ್ನ ವಯೋಸಹಜ ಇದರಿಂದಾಗಿ ಒಂದು ಸಣ್ಣ ಪುಟ್ಟ ಆಗ್ಬೋದು ಅದನ್ನು ತಿದ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ